ಇವತ್ತು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಬಬಲೇಶ್ವರ ಕ್ಷೇತ್ರದ ಮತದಾರರು ಬಹಳ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕರೆಗಳನ್ನು ಮಾಡಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ಹಾಗಾದರೆ ಸದ್ಯದ ಟ್ರೆಂಡ್ ಹೇಗಿದೆ ಈಗ ಚುನಾವಣೆ ನಡೆದ್ರೆ ಯಾರು ಮುನ್ನೆಲೆಗೆ ಬರ್ತಾರೆ ಅನ್ನೋದನ್ನು ತಿಳಿದುಕೊಳ್ತಾ ಹೋಗುವಂಥ ಸಮಯ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೊದಲ ಕ್ಷೇತ್ರದ ಮತದಾನ ಅಂತ್ಯಗೊಂಡಿದೆ ಈಗ ರಿಸಲ್ಟ್ ನೋಡುವಂತಹ ಕುತೂಹಲ ಉತ್ಸಾಹ ಗರಿಗೆದರಿದೆ ಬಬಲೇಶ್ವರ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬಂದಿದೆ ಬಬಲೇಶ್ವರ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಒಲವನ್ನು ತಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಅಲ್ಲಿ ಜಯಭೇರಿಯನ್ನು ಬಾರಿಸ್ತಾ ಬಂದಿರುವಂಥ ಎಂ ಬಿ ಪಾಟೀಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರು 11,454 ಒಟ್ಟು ಚಲಾವಣೆಯಾದ ಮತಗಳ ಸಂಖ್ಯೆ 10,558 ಪುರುಷ ಮತದಾರರು 1,196 ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ 112 ಮತಗಳು ದಾಖಲಾಗಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರ 4,908 ಮತಗಳು ಇಲ್ಲಿ ಬಂದಿದ್ದಾವೆ 4,250 ಬಿಜೆಪಿಗೆ ಪುರುಷ ಮತದಾರರು 658 ಮಹಿಳಾ ಮತದಾರರು ಇನ್ನು ಜೆ ಡಿ ಎಸ್ ಪಕ್ಷಕ್ಕೆ 782 ಮತಗಳು ಲಭ್ಯವಾಗಿದ್ದಾವೆ ಜೆ ಡಿ ಎಸ್ಗೆ ಪುರುಷ ಮತದಾರರ ಮತಗಳ ಸಂಖ್ಯೆ 680 ಮಹಿಳಾ ಮತದಾರರ ಸಂಖ್ಯೆ 122 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳು 5,652 ಕಾಂಗ್ರೆಸ್ಗೆ ಪುರುಷರ ಓಟ್ಸ್ 5,230 ಮಹಿಳಾ ಓಟ್ಸ್ 422 ಬಬಲೇಶ್ವರ ಮತದಾರರಿಂದ ಚಲಾವಣೆಯಾದಂಥ ಮತಗಳ ಸಂಖ್ಯೆಯನ್ನು ನೀವು ಗಮನಿಸಿದ್ರಿ ಪುರುಷರೆಷ್ಟು ಮತದಾರರೆಷ್ಟು ಎಲ್ಲವನ್ನು ನೋಡಿದಾಗ ಬಬಲೇಶ್ವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ 49% ಮತಗಳು ಲಭ್ಯವಾಗಿದ್ದಾವೆ ಭಾರತೀಯ ಜನತಾ ಪಕ್ಷಕ್ಕೆ 43% ಮತಗಳು ಚಲಾವಣೆ ಆಗಿದ್ದಾವೆ ಅಂದರೆ ಬಿಗ್ ಫೈಟ್ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಇನ್ನು 7% ಜೆ ಡಿ ಎಸ್ ಪರವಾಗಿ ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ 1% ಮತ ಚಲಾವಣೆ ಆಗಿದೆ ಬಿಜೆಪಿ ವಿರುದ್ಧ 744 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 49% ಮತಗಳು ದಾಖಲಾಗಿದ್ದಾವೆ ಮತ್ತು ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಪರವಾಗಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ತಾವು ಪವರ್ ಟಿವಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ ಬಬಲೇಶ್ವರ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಎಂ ಬಿ ಪಾಟೀಲ್ ಮತ್ತು ಅಲ್ಲಿ ಜಾತಿವಾರು ಲೆಕ್ಕಾಚಾರ ನೋಡಿದಾಗ ಲಿಂಗಾಯತ ಸಮುದಾಯದ ಪ್ರಾಬಲ್ಯವುಳ್ಳಂಥ ಒಂದು ಕ್ಷೇತ್ರ ಎಂ ಬಿ ಪಾಟೀಲ್ ಸಿ ಎಂ ಅಭ್ಯರ್ಥಿ ಎಂಬ ವರ್ಚಸ್ಸಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಸ್ತೆ ಶಿಕ್ಷಣ ನೀರಾವರಿ ಕ್ಷೇತ್ರಗಳಲ್ಲಿ ಎಂ ಬಿ ಪಾಟೀಲ್ ತಮ್ಮದೇ ಆದಂತಹ ಒಂದು ಕ್ರಾಂತಿಕಾರಕ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದಾರೆ ಲಂಬಾಣಿ ತಾಂಡಗಳ ಅಭಿವೃದ್ಧಿಯಲ್ಲಿಯೂ ಕೂಡ ಎಂ ಬಿ ಪಾಟೀಲ್ ಮುಂಚೂಣಿಯಲ್ಲಿದ್ದಾರೆ ಅನ್ನುವ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ಹಿನ್ನೆಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಎಂ ಬಿ ಪಾಟೀಲ್ ಪರ ಮತದಾರರು ತಮ್ಮ ಒಲವನ್ನ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಆ ಗ್ರಾಫ್ನ ಕೂಡ ನೋಡ್ತಾ ಹೋಗೋಣ ಬಬಲೇಶ್ವರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಪರ್ಸೆಂಟೇಜ್ ಓಟ್ನ ಪಡೆದುಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ತಾವು ಗಮನ ಹಾಕ್ತಾ ಇದ್ದೀರಿ ಹಾಗೆಯೇ ಎಸ್ ಮತ್ತೊಮ್ಮೆ ಕ್ವಿಕ್ ರಿಪ್ಯಾಪ್ ಕಾಂಗ್ರೆಸ್ ಪಕ್ಷದ ಎಂ ಬಿ ಪಾಟೀಲ್ ಗೆಲುವಿನತ್ತ ದಾಪುಗಾಲನ್ನು ಹಾಕಿದ್ದಾರೆ ಈಗಾಗಲೇ ಬಿಜೆಪಿ ಟಿಕೆಟ್ಗಾಗಿ ವಿಜುಗೌಡ ಪಾಟೀಲ್ ಗುರುಲಿಂಗಪ್ಪ ಅಂಗಡಿ ಉಮೇಶ್ ಇಲ್ಲೆಲ್ಲ ಫೈಟ್ ನಡೆಸ್ತಾ ಇದ್ದಾರೆ ಬಿಜೆಪಿಯಿಂದ ವಿಜುಗೌಡ ಪಾಟೀಲ್ ಪರ ಮತದಾರರಿಂದ ಹೆಚ್ಚಿನ ಮತ ಚಲಾವಣೆ ಆಗಿದ್ದಾವೆ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಪೈಪೋಟಿ ನೀಡಿದ್ದಾರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜೆ ಡಿ ಎಸ್ ಪಕ್ಷದಿಂದ ಬಸವರಾಜ್ ಹೊನವಾಡ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಇದು ಬಬಲೇಶ್ವರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಪ್ರೆಸೆಂಟ್ ಟ್ರೆಂಡಿಂಗ್ ಪ್ರಸ್ತುತ ಅಲೆ ಯಾರ ಪರವಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 43% ಕಾಂಗ್ರೆಸ್ 49% ಜೆ ಡಿ ಎಸ್ 7% ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ 1% ಮತ ಚಲಾವಣೆ ಆಗಿದೆ ಅಂದರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇಸ್ ದೇರ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಅಂದರೆ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿಯಾಗಿ ಈಗಾಗಲೇ ಎಂ ಬಿ ಪಾಟೀಲ್ ಕಣದಲ್ಲಿದ್ದಾರೆ ಅವರದೇ ಆದಂಥ ಒಂದು ವರ್ಚಸ್ಸಿದೆ ಹಾಗೆಯೇ ಬಿ ಜೆ ಪಿ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟುಕೊಂಡು ಅಲ್ಲೂ ಕೂಡ ಕಮಲವನ್ನು ಅರಳಿಸುವ ನಿಟ್ಟಿನಲ್ಲಿ ಅಲ್ಲಿ ಅಭ್ಯರ್ಥಿಗಳು ಕೂಡ ಮುಂಚೂಣಿಯಲ್ಲಿದ್ದಾರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸುಳ್ಳಲ್ಲ ದಟ್ಸ್ ಆಲ್ ಫಾರ್ ನಾವ್